ಇನ್ನು ಕೆನಡಾ ಪೌರತ್ವ ಹೊಂದಿದ್ದ ನಟ ಅಕ್ಷಯ್ ಕುಮಾರ್ ವಿರುದ್ಧ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿತ್ತು ಅಕ್ಷಯ್ ಕುಮಾರ್ ಹಲವು ವರ್ಷಗಳ ಕಾಲ ಭಾರತದಲ್ಲೇ ಇದ್ದ ಹೊರತಾಗಿಯೂ ಅವರಿಗೆ ಇಲ್ಲಿನ ಪೌರತ್ವ ಸಿಕ್ಕಿರಲಿಲ್ಲ ಕೊನೆಗೂ ಅವರು ಇದೀಗ ಭಾರತೀಯ ಪ್ರಜೆ ಆಗಿದ್ದಾರೆ ಭಾರತದ ಪೌರತ್ವ ಪಡೆದ ಬಗ್ಗೆ ಅಕ್ಷಯ್ ಕುಮಾರ್ ಟ್ವಿಟರ್ ಮೂಲಕ ಘೋಷಣೆ ಮಾಡಿಕೊಂಡಿದ್ದಾರೆ ಈ ವಿಚಾರ ಅವರ ಅಭಿಮಾನಿಗಳಲ್ಲಿ ಖುಷಿ ನೀಡಿದೆ ಅಕ್ಷಯ್ ಕುಮಾರ್ ಅವರ ಕೆನಡಾದ ಪೌರತ್ವ ಹೊಂದಿದ್ರು ಇದು ಸಾಕಷ್ಟು ಚರ್ಚೆ ಹುಟ್ಟುಹಾಕಿತ್ತು ಅಕ್ಷಯ್ ಕುಮಾರ್ ಬಳಿ ಭಾರತ ಬಿಟ್ಟು ಕೆನಡಾಗೆ ತೆರಳುವಂತೆ ಅನೇಕರು ಹೇಳಿದ್ರು ಇದು ಅಕ್ಷಯ್ ಕುಮಾರ್ ಅವರಿಗೆ ಬೇಸರ ಮೂಡಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಕ್ಷಯ್ ಕುಮಾರ್ ಅವರು ಭಾರತದ ಪೌರತ್ವ ಕೋರಿ ಅರ್ಜಿಕೆ ಮಾಡಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಆದರೆ ಕೋವಿಡ್ ಕಾರಣದಿಂದಾಗಿ ಈ ಪ್ರಕ್ರಿಯೆ ವಿಳಂಬವಾಗಿತ್ತು ಈ ವರ್ಷ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ಪ್ರಯುಕ್ತ ಭಾರತೀಯ ಪೌರತ್ವ ಸಿಕ್ಕ ವಿಚಾರವನ್ನು ಅಕ್ಷಯ್ ಕುಮಾರ್ ರಿವೀಲ್ ಮಾಡಿದ್ದಾರೆ ಹೃದಯ ಮತ್ತು ಪೌರತ್ವ ಎರಡೂ ಭಾರತದೇ ಸ್ವಾತಂತ್ರ್ಯ ದಿನದ ಶುಭಾಶಯ ಜೈ ಹಿಂದ್ ಅಂತ ಅವರು ಪರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರು ಕೇಂದ್ರ ಸರ್ಕಾರ ನೀಡಿದ ಪೌರತ್ವ ದಾಖಲೆಗಳನ್ನು ತೋರಿಸಿದ್ದಾರೆ ಅವರಿಗೆಲ್ಲ ಶುಭ ಕೋರ್ತಿದ್ದಾರೆ ಇವತ್ತು ಸ್ವಾತಂತ್ರ್ಯೋತ್ಸವದ ದಿನ ದೇಶದಲ್ಲ ದೊಡ್ಡ ಸುದ್ದಿ ಭಾರತದ ಪೌರತ್ವ ಸಿಕ್ಕಿದೆ ಅನ್ನೋ ಒಂದು ಕಾಪಿನ ಅಕ್ಷಯ್ ಕುಮಾರ್ ಅವ್ರನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡೋರೆ ನಮ್ಮ ದೇಶದ ದುರಂತ ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿಲ್ಲ ಅಕ್ಷಯ್ ಕುಮಾರ್ ಹುಟ್ಟಿದ್ದು ಪಂಜಾಬ್ನಲ್ಲಿ ಅವ್ರ ತಂದೆ ಭಾರತೀಯ ಸೇವೆಗೆ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತವ್ರು ಬೆಳೆದಿದ್ದು ಡೆಲ್ಲಿ ಚಾಂಜ್ರಿ ಚೌಕ್ನಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಫಿಲಮ್ ಇಂಡಸ್ಟ್ರೀಲಿ ಬಂದವರು ಸರಿ ಅಕ್ಷಯ್ ಕುಮಾರದು ಭಾರತದ ಪೌರತ್ವ ಎಲ್ಲೋಯ್ತು ಹಂಗಾರೆ ಅಕ್ಷಯ್ ಕುಮಾರ್ ಕೆನಡಾದ ಪೌರತ್ವವನ್ನು ಹೇಗೆ ಪಡ್ಕೊಂಡ್ರು ಎಷ್ಟೋ ಜನ ತಿಳ್ಕೊಬಿಟ್ಟವ್ರೆ ಅಕ್ಷಯ್ ಕುಮಾರ್ ಭಾರತೀಯ ಮೂಲದವರು ಹುಟ್ಟಿದ್ದೆಲ್ಲ ಕೆನಡಾದಲ್ಲಿ ಪಾಪ ಅವ್ರು ಹುಟ್ಟಿದಾಗಿಂದ ಅಲ್ಲೇ ಇದ್ದರು ಬೆಳೆದಿದ್ದೆಲ್ಲ ಕೆನಡಾದಲ್ಲೇ ಕೆನಡಾದ ಪೌರತ್ವ ತಗೊಂಡು ಭಾರತದಲ್ಲಿ ಬಂದುಬಿಟ್ಟು ಭಾರತೀಯ ಚಿತ್ರರಂಗಕ್ಕಾಗಿ ದುಡಿತಾ ಇದ್ರು ಒಂದಷ್ಟು ಕಡೆ ಬಿ ಜೆ ಪಿ ಪರ ನರೇಂದ್ರ ಮೋದಿಯವರು ಇಂಟ್ರೂ ಮಾಡಿದೇನು ಮತ್ತೊಂದೇನು ಮತ್ತೊಮ್ಮ ಮಗದೊಂದೇನು ಸಾಮಾಜಿಕ ಕಳಕಳಿ ಇರೋ ಚಿತ್ರಗಳೇನು ಅಕ್ಷಯ್ ಕುಮಾರ್ ಒಂಥರ ಆಧುನಿಕ ಸ್ವಾತಂತ್ರ್ಯ ಹೋರಾಟಗಾರ ದೇಶ ಬಗ್ಗೆ ಇರೋ ಗೌರವ ಅಂತ ದುರಂತ ಇದು ನಮ್ಮ ದೇಶದ ಅತಿ ದೊಡ್ಡ ದುರಂತ ಅಕ್ಷಯ್ ಕುಮಾರ್ ಹುಟ್ಟಿದ್ದು ನಮ್ಮ ದೇಶದಲ್ಲಿ ನಮ್ಮ ದೇಶದ ಪೌರತ್ವನ ಇಟ್ಕೊಂಡಿದ್ರು ಬಿಸ್ನೆಸ್ ಮಾಡೋಕ್ಕೆ ಅಂದ್ಬಿಟ್ಟು ಕೆನಡಾಗೆ ಹೋಗ್ಬಿಟ್ಟು ಅಲ್ಲಿ ಪೌರತ್ವ ತಗೊಂಡಿದ್ರು ನಮ್ಮ ದೇಶದ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ಪ್ರಜೆ ಎರಡೆರಡು ಪೌರತ್ವವನ್ನು ತಗೊಳ್ಳೋಂಗಿಲ್ಲ ನೀನು ಇಲ್ಲಿ ಹುಟ್ಟಿದ್ಯಾ ಇಲ್ಲಿ ಹೋಯ್ತೆ ಹೊಟ್ಟಾಯ್ದು ಅದು ತೊಲಗಿಬಿಡ ಆ ಕಡೆಗೆ ಮತ್ತು ಇಲ್ಲಿ ಸಿನಿಮಾ ಮಾಡಬೇಕು ಇಲ್ಲಿ ಸಿನಿಮಾ ಓಡಬೇಕು ಇಲ್ಲಿ ನಡೀಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಪೌರತ್ವಕ್ಕೆ ಅಪ್ಲೈ ಮಾಡಿದ್ರಂತೆ ಅಕ್ಷಯ್ ಕುಮಾರ್ ವಿ ಸೋಷಿಯಲ್ ಮೀಡ್ಯಾದಲ್ಲಿ ಡೀಟೇಲ್ ತೆಗೆದ್ರೆ ಕೆನಡಾದಲ್ಲಿ ಅತಿ ದೊಡ್ಡ ಭಾರತೀಯ ಸಮುದಾಯ ಇದೆ ಕೆನಡಾದಲ್ಲಿ ಅವರ ಸಿನಿಮಾಗಳು ಹೆಚ್ಚಾಗಿ ಓಡುತ್ತೆ ಕೆನಡಾದ ಎರಡು ಸಾವಿರದ ಹನ್ನೊಂದರು ಇಟ್ ಮೇ ಬಿ ನಾನು ತಪ್ಪಲ್ಲ ಅನ್ಕೋತೀನಿ ಎರಡು ಸಾವಿರದ ಒಂಬತ್ತು ಅಥವಾ ಎರಡು ಸಾವಿರದ ಹನ್ನೊಂದರ ಸಂದರ್ಭದಲ್ಲಿ ಅಲ್ಲಿ ಒಂದು ಚುನಾವಣೆ ನಡೆಯುತ್ತೆ ಅಲ್ಲಿ ಒಂದು ರಾಜಕೀಯ ಪಕ್ಷದ ಒಬ್ಬ ಅಭ್ಯರ್ಥಿ ಜನಪ್ರತಿನಿಧಿ ಅಕ್ಷಯ್ ಕುಮಾರ್ ಅವರನ್ನು ಚುನಾವಣಾ ದಾಳವಾಗಿ ಬಳಸ್ಕೋತಾರೆ ನೀವು ಇಲ್ಲಿಗೆ ಬಂದುಬಿಡಿ ನೀವು ಬಿಸ್ನೆಸ್ ಎಲ್ಲ ಇಲ್ಲೇ ಇಂಪ್ರೂವ್ ಮಾಡ್ಕೊಂಬಿಡಿ ಇಲ್ಲಿ ಅತಿ ದೊಡ್ಡ ಭಾರತೀಯ ಸಮುದಾಯ ಇದೆ ನಿಮ್ಗೆ ಏನು ಬೇಕು ನಾವೆಲ್ಲ ಫೆಸಿಲಿಟಿ ಕೊಡ್ತೀವಿ ಅಂದ್ಬಿಟ್ಟು ಅಲ್ಲಿ ಪೌರತ್ವ ಕೊಡ್ತಾರೆ ಅಕ್ಷಯ್ ಕುಮಾರ್ ಅಲ್ಲಿ ಸಿಟಿಜನ್ ಅಂದಿದ್ದ ತಕ್ಷಣ ಅಲ್ಲಿರೋ ಭಾರತೀಯರೆಲ್ಲ ರಾಜಕಾರಣಿ ಪರವಾಗಿ ಮತ ಚಲಾಯಿಸ್ತಾರೆ ಅಲ್ಲಿಗೆ ಭಾರತೀಯ ಪೌರತ್ವವನ್ನು ಬಿಟ್ಟು ಕೆನಡಾದ ಪೌರತ್ವವನ್ನು ತಗೊಳ್ಳಕ್ಕೆ ಹೋಗಿದ್ದು ಅಕ್ಷಯ್ ಕುಮಾರ್ ಅವರ ಸ್ನೇಹಿತರು ಸಾಕಷ್ಟು ಜನ ಅಲ್ಲಿದ್ದಾರೆ ಅವ್ರದ್ದು ಗ್ರಾನೈಟ್ ಬಿಸ್ನೆಸ್ಸು ಮತ್ತೊಂದು ಬಿಸ್ನೆಸ್ಸು ಜೋರಾಗಿ ಅಲ್ಲಿ ನಡೆಯುತ್ತೆ ಅಲ್ಲಿ ಮುಗಿ ಕೆಲಸ ಅಲ್ಲಿ ದುಡ್ಕೋತಾರೆ ಇಲ್ಲಿ ಬಂದ್ಬಿಟ್ಟು ಬಿಲ್ಡಪ್ ಕೊಟ್ಕೋತಾರೆ ಇವತ್ತು ಸ್ವಾತಂತ್ರ್ಯೋತ್ಸವದ ದಿನವೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಜಿ ಸಲ್ಲಿಸೋರೆ ಇವತ್ತು ಭಾರತದ ಪೌರತ್ವ ಮರಳಿ ಸಿಕ್ಕಿದೆ ಎಷ್ಟೋ ಜನಕ್ಕೆ ಅಕ್ಷಯ್ ಕುಮಾರ್ ಕೆನಡಾದವರು ಅಲ್ಲುಟ್ಟಿದ್ರು ಭಾರತೀಯ ಮೂಲದವರು ಭಾರತದ ಪೌರತ್ವಕ್ಕಾಗಿ ಇಷ್ಟೆಲ್ಲ ಸೇವೆ ಸಲ್ಲಿಸ್ತಾವ್ರೆ ನಮ್ಮ ದೇಶದ ಪರ ಸಾಮಾಜಿಕ ಕಳಕಳಿ ಇರೋ ಚಿತ್ರ ಮಾಡ್ಕಂಡವ್ರೆ ಅವ್ರಿಗೆ ಕೊಡೋಕ್ಕೆ ಬೇಸರ ಇಷ್ಟು ಲೇಟ್ ಮಾಡಿಬಿಡ್ತಾ ಆ ಪೌರತ್ವ ಕೊಡೋಕ್ಕೂ ಮೋದಿನೇ ಬರಬೇಕಾಯ್ತು ಅಂತ ಇನ್ನೊಂದಷ್ಟು ನಮ್ಮ ಮೋದಿ ಭಕ್ತರು ಈ ಹಿಂದೆ ಇರೋ ಯಾವ ಪ್ರಧಾನಿಗೂ ಅವ್ರಿಗೆ ಪೌರತ್ವ ಕೊಡೋಕ್ಕಾಗಲಿಲ್ವಂತ ಇದ್ದಿದ್ದ ಭಾರತಾಂಬೆಯ ಪೌರತ್ವನ ಮಾರ್ಕಂಡು ಹೋಗಿದ್ದಂಥ ಅಕ್ಷಯ್ ಕುಮಾರು ಇವರು ಬಿಲ್ಡಪ್ ಕೊಡ್ತಾವ್ರೆ ಇಂಥ ಇದ್ರ ಬಗ್ಗೆ ಚರ್ಚೆ ನಡೀಬೇಕು ಇದನ್ನು ಪ್ರತಿಪಕ್ಷದವರು ಟೀಕಿಸ್ಬೇಕು ಅದೆಷ್ಟೋ ಜನ ನಾನು ಟ್ವಿಟರಲ್ಲಿ ನೋಡ್ತಾ ಇದ್ದೀನಿ ಒಂದಷ್ಟು ಜನ ಪಾಪ ಅಕ್ಷಯ್ ಕುಮಾರ್ ಸಿನಿಮಾ ಸೇವೆಗೆ ಅವ್ರಿಗೆ ಆ ಪ್ರಶಸ್ತಿ ಬಂದಿದೆ ಈ ಪ್ರಶಸ್ತಿ ಬಂದಿದೆ ಅವ್ರಿಗೆ ಪೌರತ್ವ ಕೊಡೋಕ್ಕೂ ಪಾಪ ಮೋದಿ ಬರಬೇಕಾಯ್ತಲ್ಲ ಅಂತ ದುರಂತ ದಯವಿಟ್ಟು ಈ ಸ್ಟೋರಿ ಬಗ್ಗೆ ಅಥವಾ ಅಕ್ಷಯ್ ಕುಮಾರ್ ಬಗ್ಗೆ ಮತ್ತಷ್ಟು ಮಾಹಿತಿ ಯಾರಿಗಾರು ಗೊತ್ತಿದ್ದರೆ ಅಥವಾ ನಾನು ತಪ್ಪಿದರೆ ದಯವಿಟ್ಟು ಅದನ್ನ ತಿಳಿಸಿ ಕಾಮೆಂಟ್ ಮೂಲಕ